ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಇವತ್ತು ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಮತ್ತು ಕೃಷಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು. ತೊದಲಬಾಗಿ, ಕಣ್ಣೋಳಿ, ಗದ್ದಾಳ ಮತ್ತು ಚಿಕ್ಕಲಕ್ಕಿ ಗ್ರಾಮಗಳಿಂದ ಅನ್ನದಾತರು ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಬಂದು ಎಲ್ಲ ರೈತರು ಒಟ್ಟಿಗೆ ಸೇರಿಕೊಂಡರು. ವಿಜಯಪುರದಿಂದ ಧಾರವಾಡಕ್ಕೆ ಹೋಗುವ ರಸ್ತೆ ಮೇಲೆ ರಸ್ತೆ ತಡೆದು ಶಾಂತಯುತವಾಗಿ ರೈತರು ಪ್ರತಿಭಟಿಸಿದರು. ನಂತರ ರೈತರು ತಮ್ಮ ಮನವಿಯನ್ನು ಅಧಿಕಾರಿ ಯಾಸೀನ್ ದ್ರಾಕ್ಷಿ ಉಪತಹಶೀಲ್ದಾರ್ ಅವರಿಗೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಸುಮಾರು 50ಕ್ಕಿಂತಲೂ ಹೆಚ್ಚು ಅನ್ನದಾತರು ಭಾಗವಹಿಸಿದರು. ಹಿರಿಯ ರೈತರಾದ ಗುರಪ್ಪ ಚೌರಿ, ರಾಮಪ್ಪ ಕರ್ಜಗ್ಗಿ, ಕೃಷ್ಣ ಬರ್ಗಿ, ಸಿದ್ರಾಯ್ ಸನಸಿದ್ದ, ಸಹದೇವ್ ಕದಂ, ಪರಮಾನಂದ ಬೆಳ್ಳಿಕಟ್ಟಿ ಸೇರಿದಂತೆ ಇನ್ನುಳಿದ ರೈತ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹೊಸ ಕೃಷಿ ಕಾಯ್ದೆಗಳನ್ನು ಮಾಡಿ ರೈತರಿಗೆ ತೊಂದರೆ ಮಾಡುವಂಥ ಪರಿಸ್ಥಿತಿ ನಡೆದೈತಿ. ಅದಕ್ಕಾಗಿ ಈ ಕೃಷಿ 3 ಹೊಸ ಕಾಯ್ದೆಗಳನ್ನು ಏನು ಮಾಡೈತಿ ಅದು ರೈತರಿಗೆ ತೊಂದರೆ ಆಗ್ತೈತಿ, ಭಾಳ ಹಾನಿಕಾರಕ ಐತಿ. ಅಲ್ಲ, ಈ ಕೃಷಿ ಕಾಯ್ದೆ ಏನದಾವು ಕೇಂದ್ರ ಸರ್ಕಾರ ಮಾಡೈತಿ, ಇದು ಬಂಡವಾಳ ಶಾಹಿಗಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅನುಕೂಲ ಆಗ್ತೈತಿ. ಅದಕ್ಕಾಗಿ ರೈತರಿಗೆ ಅನುಕೂಲ ಆಗಂಗಿಲ್ಲ. ಈಗ ಈ 3 ಕೃಷಿ ಕಾಯ್ದೆಗಳನ್ನು ಹಿಂದೆ ತಕ್ಕೊಬೇಕು. ರೈತರ ಹೋರಾಟ ಇನ್ನೂ ಪ್ರಮಾಣದಲ್ಲಿ ನಡೆದೈತಿ. ಹಳ್ಳಿ ಹಳ್ಳಿಗೂ, ತಾಲೂಕಾ ಜಿಲ್ಲಾ ಮಟ್ಟದಲ್ಲಿಯೂ ನಡೆದೈತಿ. ಅದಕ್ಕಾಗಿ ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ, ಬಿಹಾರ, ಒಡಿಶಾ, ಆಂಧ್ರ ಪ್ರದೇಶ ಎಲ್ಲ ದೇಶದೊಳಗೂ ರೈತರು ಬಂದು ದಿಲ್ಲಿ ಒಳಗೆ ಮುತ್ತಿಗೆ ಹಾಕಿದಾಗ ಆದ್ರೂ ಈ ಕೇಂದ್ರ ಸರ್ಕಾರ ಏನೈತಿ ಆ ರೈತರ ಸ್ಪಂದಿಸಿದ ಆಗಿಲ್ಲ. ಮತ್ತು ಮೋದಿ ಸಾಹೇಬರಾಗಲಿ, ಅಮಿತ್ ಶಾ ಆಗಲಿ, ಈ ರೈತರ ಹೋರಾಟಕ್ಕೆ ಯಾವುದೋ ಪ್ರತಿಕ್ರಿಯೆ ನೀಡಿಲ್ಲ. ಬ್ಯೂರೋ ರಿಪೋರ್ಟ್, ಶೇಖರಪ್ಪ ಸನಸಿದ್ದಿ, ಭಾರತ್ ವೈಭವ್ ನ್ಯೂಸ್, ಜಮಖಂಡಿ.